ಡೈಲಿ ಐ ಎಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಸೀರೀಸ್ನ ಉದ್ದೇಶ ಏನು ಅಂತಂದರೆ, ಸಿವಿಲ್ ಪರೀಕ್ಷೆಗಳಿಗೆ ತಯಾರಾಗ್ತಿರುವಂತಹ ಕನ್ನಡ ವಿದ್ಯಾರ್ಥಿಗಳಿಗೆ ಕರೆಂಟ್ ಅಫೇರ್ಸ್ ನ್ಯೂಸ್ಗೆ ಯಾವುದೇ ಒಂದು ಪತ್ರಿಕೆ ಮತ್ತು ನ್ಯೂಸ್ ಚಾನಲ್ನ ಮೇಲೆ ಅವಲಂಬಿತರಾಗೋದನ್ನು ತಡೆಯೋದು ಮತ್ತು ಎಕ್ಸಾಮ್ಗೆ ಬೇಕಾಗಿರುವಂತಹ ಸಂಪೂರ್ಣ ಮಾಹಿತಿಯನ್ನು ಈ ಚಾನಲ್ ಮುಖಾಂತರ ಒದಗಿಸೋದು. ಡಿಸ್ಕಷನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ತಮ್ಮಲ್ಲೊಂದು ರಿಕ್ವೆಸ್ಟು, ಪ್ಲೀಸ್ ಈ ನ್ಯೂಸ್ನ ಐ ಎ ಎಸ್ ಮತ್ತು ಕೆ ಎ ಎಸ್ ಪರೀಕ್ಷೆಗಳಿಗೆ ತಯಾರಾಗ್ತಿರುವಂಥ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಫೇಸ್ಬುಕ್ ಮತ್ತು ಟ್ವಿಟರ್ ಅಥವಾ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಮಾಡ್ತಿರಲ್ವ, ಬನ್ನಿ ಡಿಸ್ಕಷನ್ನ ಸ್ಟಾರ್ಟ್ ಮಾಡೋಣ. ಮೊದಲನೇ ಆರ್ಟಿಕಲ್ ಬಂದುಬಿಟ್ಟು ಗಾಂಧಿ ಮತ್ತು ಮಂಡೇಲ ಸ್ಕಿಲ್ ಡೆವಲಪ್ಮೆಂಟ್ ಸ್ಕೂಲ್ ಬಗ್ಗೆ ಇದೆ. ಇದು ಎಲ್ಲಿ ಸ್ಟಾರ್ಟ್ ಆಗ್ತಿದೆ ಅಂತಂದರೆ ಸೌತ್ ಆಫ್ರಿಕಾದಲ್ಲಿ ಸ್ಟಾರ್ಟ್ ಆಗ್ತಿದೆ. ಇದನ್ನು ನಮ್ಮ ಪ್ರೈಮ್ ಮಿನಿಸ್ಟ್ರು ಸೌತ್ ಆಫ್ರಿಕಾದಲ್ಲಿ ಹೋಗಿದ್ದರು. ಏನಕ್ಕೆ ಹೋಗಿದ್ರು ಅಂತಂದರೆ, ಬ್ರಿಕ್ಸ್ ಸಮಿಟ್ನ ಉದ್ಘಾಟನೆ ಮಾಡೋಕ್ಕೆ ಹೋದಾಗ ಅಲ್ಲಿ ಮಾತು ಕೊಟ್ಟು ಬಂದಿದ್ದರು, ಗಾಂಧಿ ಮಂಡೇಲ ಸ್ಕಿಲ್ ಸೆಂಟರ್ನ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ. ಆ ಉದ್ದೇಶನ ಈಡೇರಿಸೋಕ್ಕೋಸ್ಕರ ಗಾಂಧಿ ಮಂಡೇಲ ನ್ಯಾಷನಲ್ ಸ್ಕೂಲ್ ಆಫ್ ಸ್ಕಿಲ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ಮೊದಲನೇ ಕ್ವಶನ್ನ ನೋಡೋಣ. ಮೊದಲನೇ ಕ್ವಶನ್ನು, ಸುಪ್ರೀಂ ಕೋರ್ಟು ರೀಸೆಂಟ್ಲಿ ಎನ್ವೈರ್ಮೆಂಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಚೇರ್ಮನ್ ಅಪಾಯಿಂಟ್ಮೆಂಟ್ ಮಾಡಿದೆ, ಅದು ಯಾರಂತ ಹೇಳಬೇಕು ನೀವು. ಯಾರು ಅದು ಅಂತಂದರೆ, ಆಪ್ಷನ್ ಎ ಬಶ್ರಿಲಾಲ್, ಅಜಯ್ ಮಥುರ್, ಅರ್ನಬ್ ಘೋಷ್, ಅರವಿಂದ್ ಕುಮಾರ್. ನೋಡಿ ಆನ್ಸರ್ ಬಂದ್ಬಿಟ್ಟು ಬಶ್ರಿ ಲಾಲ್. ಸೆಕೆಂಡ್ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಐ ಐ ಟಿ, ಕೆಳಗಿನ ಯಾವ ಐ ಐ ಟಿ ಲೀಡರ್ಶಿಪ್ ಅಕಾಡೆಮಿ ಸ್ಟಾರ್ಟ್ ಮಾಡಿದೆ? ಆನ್ಸರ್ ಬಂದ್ಬಿಟ್ಟು ಐ ಐ ಟಿ ಖರಗ್ಪುರ್. ಐ ಐ ಟಿ ಖರಗ್ಪುರಲ್ಲಿ ರೀಸೆಂಟಾಗಿ ಲೀಡರ್ಶಿಪ್ ಅಕಾಡೆಮಿ ಸ್ಟಾರ್ಟ್ ಮಾಡಿದೆ. ಯಾರೋ ಒಂದು ಸ್ಮರಣಾತ್ವಾಗಿ ಸ್ಟಾರ್ಟ್ ಮಾಡಿದೆ ಅಂದರೆ ಪ್ರಶಾಂತೇಶ್ ಘೋಷ್ ಅಂತ. ಇವರು ಮ್ಯಾನೇಜ್ಮೆಂಟಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ, ಹಂಗಾಗಿ ಅವರ ಹೆಸರಿನಲ್ಲಿ ಲೀಡರ್ಶಿಪ್ ಅಕಾಡೆಮಿನ ಐ ಐ ಟಿ ಖರಗ್ಪುರ್ ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಮೂರನೇ ಕ್ವಶನ್ ಬಂದ್ಬಿಟ್ಟು, ಗೌರ್ಮೆಂಟು ರೀಸೆಂಟಾಗಿ ಏರ್ಪೋರ್ಟ್ಗಳಲ್ಲಿ ಬಯೋಮೆಟ್ರಿಕ್ ಬೇಸ್ಡ್ ಪ್ಯಾಸೆಂಜರ್ ಐಡೆಂಟಿಟಿನ ಸ್ಟಾರ್ಟ್ ಮಾಡಿದೆ, ಅದರ ಹೆಸರೇನಂತ ನೀವು ಹೇಳಬೇಕು. ಆನ್ಸರ್ ಬಂದ್ಬಿಟ್ಟು ಜನಯಾತ್ರ, ಸುವಿಧಾಯಾತ್ರ, ಡಿಜಿಯಾತ್ರ, ನನ್. ಆನ್ಸರ್ ನೋಡಿ ಇದಕ್ಕೆ ಡಿಜಿಯಾತ್ರ. ಡಿಜಿಯಾತ್ರ ಅಂತ ಹೆಸರಿನಲ್ಲಿ ಗೌರ್ಮೆಂಟು ರೀಸೆಂಟ್ಲಿಯಾಗಿ ಏರ್ಪೋರ್ಟಲ್ಲಿ ಬಯೋಮೆಟ್ರಿಕ್ ಬೇಸ್ಡ್ ಪ್ಯಾಸೆಂಜರ್ ಐಡೆಂಟಿಟಿನ ಸ್ಟಾರ್ಟ್ ಮಾಡಿದೆ. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡಿ, ರೀಸೆಂಟಾಗಿ ಕ್ಲೀನೆಸ್ಟ್ ರಿಲಿಜಿಯಸ್ ಪ್ಲೇಸ್ ಅಂತ ಯಾರಿಗೆ ಅವಾರ್ಡ್ ಬಂದಿದೆ, ಯಾವ ಪ್ಲೇಸ್ಗೆ, ಕೆಳಗಿನ ಯಾವ ಪ್ಲೇಸ್ಗೆ ಅವಾರ್ಡ್ ಬಂದಿದೆ? ಶಿರಡಿ ಸಾಯಿಬಾಬಾ ಟೆಂಪಲ್, ವೈಷ್ಣೋದೇವಿ ಟೆಂಪಲ್, ತಿರುಪತಿ ಟೆಂಪಲ್, ಸೋಮನಾಥ್ ಟೆಂಪಲ್, ಗುಜರಾತ್. ನೋಡಿ ರೀಸೆಂಟಾಗಿ ವೈಷ್ಣೋದೇವಿ ಟೆಂಪಲ್ಗೆ ಕ್ಲೀನೆಸ್ಟ್ ರಿಲಿಜಿಯಸ್ ಪ್ಲೇಸ್ ಅಂತ ಹೇಳ್ಬಿಟ್ಟು ಸ್ಮೃತಿ ಅವಾರ್ಡ್ಸ್ ಅವರು ಅವಾರ್ಡ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ, ಸಾರಿ ಇವತ್ತಿನ ಆರ್ಟಿಕಲ್ನಲ್ಲಿ ಇಷ್ಟೇ. ಮುಂಬರುವ ದಿನಗಳಲ್ಲಿ ಹೆಚ್ಚಿನದಾಗಿ ಕ್ವಶನ್ನ ನೋಡ್ತಾ ಹೋಗೋಣ. ಇದು ಮೊದಲನೇ ಪ್ರಯತ್ನ, ಹಾಗಾಗಿ ಇವತ್ತು 4ಕ್ಕೆ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ಮತ್ತು ಈ ವಿಡಿಯೋದಲ್ಲಿ ಯಾವುದೇ ತಪ್ಪುಗಳಿದ್ದರೆ ಪ್ಲೀಸ್ ದಯವಿಟ್ಟು ಕ್ಷಮಿಸಿ. ಸ್ಟಾರ್ಟಿಂಗ್ ಮಾಡ್ತಾ ಇರೋದು, ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ. ಮುಂಬರುವ ದಿನಗಳಲ್ಲಿ ಇದನ್ನು ನೀಟಾಗಿ ಎಡಿಟ್ ಮಾಡಿಬಿಟ್ಟು ತಮಗೆ ಬೇಕಾದಂಥ ಆರ್ಟಿಕಲ್ಸ್ನ ಶೇರ್ ಮಾಡ್ತೀನಿ. ಈ ವಿಡಿಯೋನ ಕ್ಲೋಸ್ ಮಾಡೋಕ್ಕಿಂತ ಮೊದಲು ಮತ್ತೊಮ್ಮೆ ರಿಕ್ವೆಸ್ಟು, ಪ್ಲೀಸ್ ಆರ್ಟಿಕಲ್ನ ಶೇರ್ ಮಾಡಿ. ಶೇರ್ ಮಾಡ್ತಿರಲ್ವಾ? ಥ್ಯಾಂಕ್ ಯು ವೆರಿ ಮಚ್ ಫಾರ್ ಡಿಸ್ಕಷನ್ಸ್.